ನಮಸ್ಕಾರ ನಾನು ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಕರಾವಳಿಯ ಸಾವಿರದೊಂದು ದೈವಗಳು ಸರಣಿಗೆ ಸ್ವಾಗತ ಇವತ್ತು ಅಂಕೆ ಉಮ್ಮಯ ಎಂಬಂತಹ ಎರಡು ವಿಶಿಷ್ಟ ಶಕ್ತಿಗಳ ಬಗ್ಗೆ ನಾನು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೇನೆ ಇವರನ್ನು ಮಾಯೋಲು ಎಂದು ಕೂಡ ಕರೀತಾರೆ ಈ ಮಾಯೋಲು ಚಿತ್ರವನ್ನು ನನ್ನ ಪುಸ್ತಕಕ್ಕೆ ಜೀವಿ ಶೆಟ್ಟಿಯವರು ಅವರು ಒದಗಿಸಿಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಚಿತ್ರ ಸಿಕ್ಕಿದೆ ಅದು ವಾಟ್ಸಪ್ಪಲ್ಲಿ ಬಂದಂಥದ್ದು ಅದು ಯಾರದು ಅಂತ ಗೊತ್ತಾಗಲಿಲ್ಲ ಗೊತ್ತಾದರೆ ನಾವು ಅವರ ಹೆಸರನ್ನು ಬಳಸ್ತೇವೆ ಹಾಕ್ತೇವೆ ಈ ಅಂಕೆ ಉಮ್ಮಯ್ಯರು ಮೂಲತಃ ಮಡಿವಾಳ ಸಮುದಾಯದ ಇಬ್ಬರು ಮಹಿಳೆಯರು ಇವರಿಗೆ ಹುಟ್ಟಿನಿಂದಲೇ ಒಂದು ಅತಿ ಅತಿಮಾನುಷ ಶಕ್ತಿ ಇತ್ತು ಅಲೌಕಿಕ ಶಕ್ತಿ ಇತ್ತು ಇವರು ವೇಣೂರ ಅಜಲರಸರ ಅರಮನೆಯಲ್ಲಿ ಮಹಾರಾಣಿಯ ಉಳಿಗದವರಾಗಿ ಕೆಲಸಗಾರರಾಗಿ ಕೆಲಸ ಮಾಡ್ತಾ ಇದ್ರು ಒಂದು ದಿವಸ ಅರಣಿ ಅರಸಿ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಆಕೆಯ ರತ್ನಾಭರಣ ಕಳೆದು ಹೋಗ್ತದೆ ಆಕೆ ಪರತಪ್ಪಿಸುದನ್ನು ಪರಿತಪಿಸುವುದನ್ನು ಕಂಡು ಈ ಇಬ್ಬರು ಮಹಿಳೆಯರು ತಮ್ಮ ಅಲೌಕಿಕ ಶಕ್ತಿಯಿಂದ ಅದನ್ನು ಹುಡುಕಿ ಹಾಗೆ ಅರಸಿಯ ಪ್ರೀತಿಗೆ ಪಾತ್ರರಾಗ್ತಾರೆ ಮುಂದೆ ದೈವತ್ವವನ್ನು ಪಡೆದು ಆರಾಧಿಸಲ್ಪಡುತ್ತಾರೆ ಎಂದು ಒಂದು ಐತಿಹ್ಯ ಹೇಳ್ತದೆ ಇನ್ನೊಂದು ಐತಿಹ್ಯದ ಪ್ರಕಾರ ರಾಣಿ ತನ್ನ ಅಮೂಲ್ಯವಾದ ಆಭರಣ ಕಳೆದು ಹೋದಾಗ ಊಟ ತಿಂಡಿ ಬಿಟ್ಟು ಪರಿತಪಿಸ್ತಾಳೆ ಅದನ್ನು ನೋಡಿ ಈ ಅಲೌಕಿಕ ಶಕ್ತಿ ಇದ್ದಂತಹ ಮಡಿವಾಳ ಸ್ತ್ರೀಯರು ನದಿಯಲ್ಲಿ ತಮ್ಮ ಕಾರಣಿಕ ಶಕ್ತಿಯಿಂದ ಅಂತಹದ್ದೇ ಒಂದು ಆಭರಣವನ್ನು ಸೃಷ್ಟಿ ಮಾಡಿ ತನ್ನ ತಮ್ಮ ಒಡತಿಗೆ ತಂದು ಕೊಡ್ತಾರೆ ಆಗ ಆರಂಭದಲ್ಲಿ ಒಡತಿ ಅವರನ್ನು ಸಂಶಯದಿಂದ ಕಾಣ್ತಾಳೆ ಕದ್ದಿರಬಹುದು ಅಂತ ಹೇಳಿ ಸಂಶಯದಿಂದ ಕಾಣ್ತಾಳೆ ಆಗ ಅವರು ನೊಂದು ಮಾಯವಾಗ್ತಾರೆ ಆದರೆ ಸ್ವಲ್ಪ ಸಮಯದ ನಂತರ ರಸ್ತೆ ಬದಿಯಲ್ಲಿ ದಾರಿಯಲ್ಲಿ ರಾಣಿಯ ಕಳೆದು ಹೋದಂಥ ರತ್ನದ ಆಭರಣ ಸಿಗ್ತದೆ ಆಗ ಒಡತಿಗೆ ರಾಣಿಗೆ ತಮ್ಮ ಊಳಿಗದಲ್ಲಿದ್ದಂತಹ ಮಡಿವಾಳ ಸ್ತ್ರೀಯರ ಅಲೌಕಿಕ ಶಕ್ತಿ ಗೊತ್ತಾಗ್ತದೆ ನಂತರ ಅವರನ್ನು ದೈವಿಕ ನೆಲೆಯಲ್ಲಿ ಆರಾಧನೆ ಮಾಡ್ತಾರೆ ಹೀಗೆ ಅಲ್ಲಿ ಮಾಯವಾದಂತಹ ಮಡಿವಾಳ ಸಮುದಾಯದ ಇಬ್ಬರು ಮಹಿಳೆಯರು ಅವರ ಮೂಲ ಹೆಸರು ಅಂಕೆ ಮತ್ತು ಉಮ್ಮಯ ಅಂಕೆ ಉಮ್ಮಯ ಅನ್ನೋದು ಅವರ ಹೆಸರು ನಂತರ ಅವರು ಮಾಯಲು ಅವರನ್ನು ಅವರು ದೈವತ್ವ ಪಡೀತಾರೆ ಆಗ ಅವರನ್ನು ಮಾಯಲು ಎಂದು ಕರೆದು ಆರಾಧನೆ ಮಾಡ್ತಾರೆ ಮಾಯ ಆದವರು ಮಾಯಾ ಅತೀತವಾದಂಥ ಶಕ್ತಿ ಇರುವವರು ಮಾಯಲು ಎಂದರ್ಥ ಇಲ್ಲಿ ಇಲ್ಲಿ ಬಹುಶಃ ದುರಂತ ಮತ್ತೆ ದೈವತ್ವ ಇದೆ ರಾಣಿ ತಮ್ಮ ಉಳಿಗೆದವರನ್ನು ಸಂಶಯದಿಂದ ಕಂಡಾಗ ಅವರಿಗೆ ಭಯ ಆಗಿ ಆಯ್ತಾ ದುರಂತವಾಯ್ತಾ ಶಿಕ್ಷಿಸಿದ್ಲ ಗೊತ್ತಿಲ್ಲ ಅಂತಹ ಪ್ರಸ್ತಾಪ ಏನು ಇದರಲ್ಲಿ ಐತಿಹ್ಯದಲ್ಲಿ ಇಲ್ಲ ಮಾಯಾದ್ರೂ ಅಂತ ಮಾತ್ರ ಇದೆ ನೊಂದು ಅರಮನೆಯ ಒಡತಿ ತಮ್ಮ ಮೇಲೆ ಸಂಶಯ ಪಟ್ಟಾಗ ನೊಂದು ಮಾಯವಾದರು ಅಂತ ಇದೆ ಮಾಯವಾದ ನಂತರ ಅವರು ದೈವತ್ವ ಪಡೆದು ಆರಾಧನೆ ಪಡಿತಾರೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ದೈವದ ಮಾಹಿತಿ ಜೊತೆ ಬರ್ತೇನೆ ನಮಸ್ಕಾರ